ಸೆಪ್ಟೆಂಬರ್ ಇಪ್ಪತ್ತ್ಮೂರು ಅನುದಿನದ ಪರಲೋಕದ ಮನ್ನಾ ಈ ದಿನದ ದೇವರ ವಾಕ್ಯ ದೇವ ಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ಅವಶ್ಯವೆಂದು ತೋಚಿತು ಹೊಸ ಒಡಂಬಡಿಕೆಗಳಲ್ಲಿ ಯೂಧನ ಪತ್ರಿಕೆ ಮೂರನೇ ವಚನ ದೇವರ ವಾಕ್ಯವನ್ನು ಎತ್ತಿ ಹಿಡಿಯುವುದು ನಂಬಿಕೆಯ ಪರವಾಗಿ ಹೋರಾಡುವುದು ಬಹುಪಾಲು ಕಾರ್ಯವಾಗಿದೆ ಹಾಗೂ ದೇವರ ಗುಣವನ್ನು ಸಮರ್ಥಿಸುವುದಾಗಿದೆ ಅಂದರೆ ಇದು ನಾವು ಸತ್ಯಕ್ಕಾಗಿ ಸಂತೋಷದಿಂದ ತಾಳುವ ನಿಲುವು ಮಾತ್ರವಲ್ಲದೆ ಅದಕ್ಕೆ ವಿರೋಧವಾಗಿ ಬರುವ ಆಕ್ರಮಣಗಳನ್ನು ಎದುರಿಸಿ ಅವಶ್ಯವಾಗಿ ಹೋರಾಡುವವದಾಗಿದೆ ನಾವು ಹೋರಾಡುವುದು ಮಾನವ ಕಲ್ಪಿತ ಬೋಧನೆಗಳು ಮತ್ತು ಅಭಿಪ್ರಾಯಗಳು ಮಾತ್ರವಲ್ಲದೆ ಕಲ್ಪನೆಯ ವಿಚಾರಧಾರಣೆಯಾಗಿದೆ ಇವುಗಳು ನಮ್ಮ ಕರ್ತನಿಂದಲೂ ಅಪೋಸ್ತಲರಿಂದಲೂ ಬೋಧಿಸಲ್ಪಟ್ಟು ಎಲ್ಲ ಮನುಷ್ಯರಿಗೆ ವಾಗ್ದಾನ ಮಾಡಲ್ಪಟ್ಟ ಶುಭ ಸಮಾಚಾರವನ್ನು ಅಪಾರ್ಥ ಮಾಡುವ ದುರ್ಬೋಧನೆಗಳ ಬಗ್ಗೆ ವಿರುದ್ಧವಾಗಿ ಹೋರಾಡುವುದಾಗಿದೆ ಅಪೋಸ್ತಲನು ಮತ್ತೊಂದು ಕಡೆ ನಾನು ಸುವಾರ್ತೆಯನ್ನು ಖಂಡಿತವಾಗಿ ಪ್ರತಿಪಾದಿಸುತ್ತಿದ್ದೇನೆ ಎಂದು ಹೇಳುತ್ತಾನೆ ನಾವು ಸತ್ಯವನ್ನಲ್ಲದೆ ಬೇರೆ ಏನನ್ನೂ ಪ್ರತಿಪಾದಿಸುವುದಿಲ್ಲ ಸತ್ಯವು ದೇವರ ಕಾರ್ಯನಿರ್ವಾಹಕವಾಗಿರುವುದಲ್ಲದೆ ಕ್ರಿಸ್ತನನ್ನು ನಿರೂಪಿಸುವುದಾಗಿದೆ ಆದ್ದರಿಂದ ಈ ಕಾರ್ಯವು ನಮ್ಮ ಆದ್ಯ ನಿಲುವಾಗಿದೆ ಕ್ರಿಸ್ತನಲ್ಲಿ ನೈಜವಾದ ಸೈನಿಕರಾಗಿ ಈ ನಿಲುವನ್ನು ಸಾಯುವ ತನಕ ಪ್ರತಿಪಾದಿಸುತ್ತೇವೆ